ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಪ್ರೀವಿಯಸ್ ವಿಡಿಯೋ ನಾಮಕರಣದ್ದು ವ್ಲಾಗ್ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಪ್ ಎಲ್ರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದೆ. ಹಾಗೆ ಇವತ್ತಿನ ವಿಡಿಯೋ ಬಂದು ನಾಮಕರಣ ಎಲ್ಲ ಆದಮೇಲೆ ಹಸ್ಬೆಂಡ್ ಮನೆಗೆ ಶಿಫ್ಟ್ ಆಗಿರೋ ವಿಡಿಯೋ. ಲೈಕ್ ಬಟ್ಟೆ ಶಿಫ್ಟಿಂಗ್, ಥಿಂಗ್ ಶಿಫ್ಟಿಂಗ್ ಎಲ್ಲ ನಾನು ಮುಗಿಸ್ಕೊಂಡ್ಬಿಟ್ಟಿದ್ದೆ. ಇದು ಒಂದು ಶಾಸ್ತ್ರ ಮಾಡಿ ಮಮ್ಮಿ ಡ್ಯಾಡಿ ಅಲ್ಲಿಂದ ನನ್ನ ಹಸ್ಬೆಂಡ್ ಮನೆಗೆ ಹೇಗೆ ಕಳಿಸ್ಕೊಟ್ರು ಅಂತ. ಹಾಗೆ ಕಂಟಿನ್ಯೂಯೇಷನ್ ವಿಡಿಯೋ ನೆಕ್ಸ್ಟ್ ವ್ಲಾಗ್ನ ಸೆಪ್ರೇಟಾಗಿ ಹಾಕ್ತೀನಿ, ಬಿಕಾಸ್ ಇಟ್ಸ್ ಗೋಯಿಂಗ್ ಟು ಬಿ ಲಾಂಗ್ ವಿಡಿಯೋ. ಇಲ್ಲಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ಹೇಗೆ ನನಗೆ ವೆಲ್ಕಮ್ ಮಾಡಿಕೊಂಡ್ರು ಅಂತ. ಸೊ ಮಿಸ್ ಮಾಡಿದೆ, ಎಂಡ್ವರೆಗೂ ನೋಡಿ. ಟಾಟಾ, ಬಾಯ್. ಇಲ್ಲಿ ದಿಸ್ ಈಸ್ ಆ್ಯಕ್ಚುಲಿ ಥರ್ಡ್ ರೌಂಡ್ ಎತ್ಕೊಂಡು ಹೋಗ್ತಾ ಇರೋದು. ದೊಡ್ಡ ದೊಡ್ಡ ಸುಟ್ಕೇಸಲ್ಲ ಅವತ್ತು. ಹಿಂದೆ ಆಯ್ತಾ? ಸೊ ನನ್ನ ಬಟ್ಟೆ, ನನ್ನ ಥಿಂಗ್ಸ್, ಪಾಪು ಥಿಂಗ್ಸ್ ಎಲ್ಲ ಮುಂಚೆನೇ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಫೈನಲ್ ಡೇ ದಿನ ಮಮ್ಮಿ ಇದೆಲ್ಲನೂ ನಂಗೆ ಪ್ಯಾಕ್ ಮಾಡಿಕೊಟ್ಟಿದ್ರು ಪಾಪುಗೆ. ಮನೆಯಲ್ಲೇ ಹೋಮ್ ಮೇಡ್ ಸರ್ಲ ಗೀ ಆಗಲಿ, ಇದು ಮಖಾನಾ ಪೌಡರ್, ಡ್ರೈ ಫ್ರೂಟ್ ಪೌಡರ್, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಹಾಗೆ ರಾಗಿ ಸರಿ, ಪ್ರತಿಯೊಂದೂ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ಆ್ಯಂಡ್ ಅವಾಗ ತಾನೇ ಪಾಪುಗೆ ಬೇಳೆ, ಹೆಸರುಬೇಳೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೆ. ಅದಕ್ಕೋಸ್ಕರ ಅದಕ್ಕೂ ಸೆಪ್ರೇಟಾಗಿ ಅದನ್ನು ಎಲ್ಲ ತಂದುಬಿಟ್ಟಿದ್ರು. ಹಾಗೆ ಫ್ರೂಟ್ಸ್, ಅಕ್ಕಿನೂ ಅಷ್ಟೇ. ಯೂಶ್ವಲಾಗಿ ಬುಲೆಟ್ ರೈಸ್ ಎಲ್ಲ ಸರಿಯಾಗಿ ಕುಕ್ ಆಗಲ್ಲ ಪಾಪುಗೆ ಸಾಫ್ಟಾಗಿ. ಸೊ ಅದಕ್ಕೆ ಬೇರೆಯೇ ರೈಸ್ ಯೂಸ್ ಮಾಡ್ತೀನಿ ಪಾಪುಗೆ. ಆ ರೈಸ್ ಆಗಲಿ ಪ್ರತಿಯೊಂದು. ಆ್ಯಂಡ್ ಸ್ಟೀಮರ್ ತೊಗೊಂಡಿದ್ದೆ ಪಾಪು, ಥಿಂಗ್ಸ್ ಏನಿದೆ ಅವಳು ತಿನ್ನೋ ಸಿಲ್ವರ್ ಬೌಲ್, ಸ್ಪೂನು, ಗ್ಲಾಸು, ಅವಳದು ಬೇರೆ ಸ್ಪೂನ್ಸ್ ಇದೆ ಅದು, ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಇಡ್ತೀನಿ. ಅದು ಅವಳು ಸೆಪ್ರೇಟ್ ಕುಕ್ಕರು ಆ್ಯಂಡ್ ಬ್ಲೆಂಡರ್ ಕೂಡ ಇದೆ ಅವಳದೇ ಸೆಪ್ರೇಟ್. ಎವ್ರಿಥಿಂಗ್ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಇದು ಹಾಗೆ ಪಾಪುಗೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತಲೂ ನಿಮ್ಮೆಲ್ರಿಗೂ ತೋರಿಸ್ಬೋದು ಅಂತ ಪ್ರತಿಯೊಂದು ವಿಡಿಯೋ ಮಾಡಿದ್ದೆ. ಇದು ಪಾಪುದು ಸ್ಮ್ಯಾಶ್ ಮಾಡೋ ಬೌಲ್, ವಾಟರ್ ಬಾಟಲ್ ಒಂದು ಮಾಡಿದ್ದೆ, ಅದು ಯೂಸೇ ಮಾಡಿಲ್ಲ ಇದುವರೆಗೂ. ಪಾಪುದು ಬಿಬ್ಸ್ ಆಗಲಿ. ಪಾಪುಗೆ ಊಟ ಆದಮೇಲೆ ನಾನು ವೈಪ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಕ್ಲಾತ್. ಹಾಗೆ ವಿಟಮಿನ್ D3 ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫೈನಲಿ ಪಾಪು ರೆಡಿ. ವರ್ಷ ಬಂದಿದ್ಲು, ಆಬ್ವಿಯಸ್ಲಿ ವರ್ಷ ಇಸ್ ಆಲ್ವೇಸ್ ದೇರ್ ಟು ಹೆಲ್ಪ್ ಎನಿ ಇವೆಂಟ್ ಇದ್ರೂ. ಆ್ಯಸ್ ಯೂಶ್ವಲ್ ಉದ್ದಿನ ವಡೆ ಕೆಲಸ ನಂದು. ಏನೇ ಫ್ರೈ ಮಾಡೋದಿದ್ರು ಸೊ ನಾನು ಉದ್ದಿನ ವಡೆ ಮಾಡ್ತಾಯಿದ್ದೆ, ಬಿಕಾಸ್ ಅಮ್ಮ ಅಜ್ಜಿ ಎಲ್ಲ ಬರ್ತಾಯಿದ್ರು, ರಾಹುಲ್ ಕೂಡ ಬರ್ತಿದ್ರೆ ಪಿಕ್ ಮಾಡೋದಕ್ಕೆ. ಅದಕ್ಕೋಸ್ಕರ ಮಮ್ಮಿ ಬೇರೆ ಬೇರೆ ಅಡುಗೆ ಮಾಡಿದರು. ಸೊ ಕೋಸಂಬರಿ ಇತ್ತು, ಮೊಸರು ಬಜ್ಜಿ, ಹಾಗೆ ಮೆಂತ್ಯ ಬಾತ್, ಹೋಳಿಗೆ ಮನೆಯಿಂದ ಕಾಯಿ ಒಬ್ಬಟ್ಟು ತಂದಿದ್ರು ಅಪ್ಪ. ಮಲಗ್ಲಿಲ್ಲ ಬೇರೆ ಪಾಪ, ಅದಕ್ಕೆ ಮಲಗಕ್ಕಾಗಲಿಲ್ಲ. ಫೈನಲ್ ಲಗೇಜ್, ಟಾಯ್ಸ್ ಎಲ್ಲಾನು ತಗೊಂಡು ಕಾರಲ್ಲಿ ಇಡಕ್ಕೆ ಹೋಗ್ತಾ ಇದ್ವಿ ನಾನು ರಾಹುಲ್. ಥ್ಯಾಂಕ್ ಯು ವೆರಿ ಮಚ್. ಇವಳ ಅಪ್ಲೈ ಮಾಡಬೇಡ.
ಯಾಕಜ್ಜಿ ಹೇಳ್ತಾ ಇದ್ದೀರಾ? ಮಮ್ಮಿ ನಡ್ಸ್ಬಿಡ ಅಂದ್ಬಿಟ್ಟು ಅಳ್ತೀವಿ. ನಾನೆಲ್ಲಪ್ಪ ಖುಷಿ ಆಗ್ತೀವಿ ಸಾಕು ಇಬ್ರಿಗೂ. ನಮ್ಮ ಟಾರ್ಚರ್ ಅಷ್ಟರಿಂದ ಹೋಗೋಣ ಇವಾಗ. ಒಡೆ ಇಟ್ಟು ತುಂಬ ಅಳ್ತೀಯ ನೋಡೋಣ ಅಂತ ಏನ್ ಮೂಮೆಂಟ್ ಅಲ್ಲ ಅಳು ಬರಲ್ಲ ಆಯ್ತಾ? ಮೊನ್ನೆ ನಿನ್ನೆ ಎಲ್ಲ ಅಳೋದು ಕುತ್ಕೊಂಡು ಅಜ್ಜಿ ಅಮ್ಮ ನೆನ್ಸ್ಬೇಡಮ್ಮ ಅದು ಅಂದ್ಬಿಟ್ಟು ಅಳ್ತಾ ಇದೆ. ಕೊಡ್ಸಣ ರೇಷ್ಮೆ ಸೀರೆನೆ. ಡ್ಯಾಡಿ ನೋಡ್ದ ತಾತ ದಿನ ಹೊಡ್ದರ್ತು ಬಿಡು. ಯಾಕೆ ಇದ್ ಮಾಡೋದು ಅಲ್ಲಿ ಅಜ್ಜಿ ಆಫೀಸ್ ಪಕ್ಕ ಡುಯಿ ಅಂತ ನಿಮ್ಮ ಅಜ್ಜಿನು ಡುಯಿ ಅಂತ ಬಂದ್ಬಿಡ್ತಾರೆ ಗಾಡಿಲಿ. ಅಳ್ತಾರೆ ನೋಡ್ದ ಅಪ್ಪನಿಂದ ಬಂದ್ರೆ ಒಂದ್ ನಿಮಿಷಕ್ ಬಂದ್ಬಿಡ್ತಾರೆ ಗಾಡಿಲಿ ಪಕ್ಕದಲ್ಲೇ ಇರುತ್ತಾನೆ. ಎಲ್ಲಿ ಶೋನ ಬಾ ಕಮ್ ಟು ಮಮ್ಮ. ಮಮ್ಮ ಹತ್ರನು ಬರಲ್ವಾ? ಬಾ ಬಾ ನನ್ನ ಹತ್ರ ಬತ್ತ ಬಾಯ್. ನಿನ್ನೆ ಎರಡು ನಾನು ಅಲ್ಲಿ ಇಳಿಸ್ಕೊಂಡೆ ಇರ್ಬೇಕಮ್ಮ ಅಷ್ಟಲ್ಲಿ ಇವ್ರು ಲಿಫ್ಟ್ ಇಟ್ಬಿಟ್ಟು ಬಿಟ್ರು. ನಾನು ಅಲ್ಲಿ ಎಳ್ಕೊಂಡೆ ಜಾಸ್ತಿ ಮಾಮಿ ನೋಡ್ಬೇಕು ಮಾಮಿ ಮಾಡಮ್ಮ. ಮಮ್ಮಿ ತುಂಬಾನೇ ಅಳ್ತಾ ಇದ್ರು, ಡ್ಯಾಡಿ ಕೂಡ ನಾನ್ ಹತ್ರ ಇನ್ನು ಅಳ್ತಾರೆ ಅಂತ. ಐ ವಾಸ್ ವೆರಿ ಸ್ಟ್ರಾಂಗ್. ಬಾಯ್ ಎತ್ಕೊ ನೀನು ವರ್ಷ ಬರ್ತಾಳ ನಿನ್ನ ಹತ್ರ. ಓ ಹೊರಡೋ ಟೈಮ್ ಅಲ್ಲಿ ತಾತಿ ನಡ್ಕೊಂಡ್ಬಿಟ್ಟಿರೋದು ಸೆಲ್ಫಿ ಆಂಟಿ ಬರ್ತೀನಿ. ಬಾಯ್ ಡ್ಯಾಡಿ. ಬಾಯ್ ಬಾಯ್ ಥ್ಯಾಂಕ್ ಯು ತಾತಾ. ಒಂದು ಇಲ್ಲಿ ಹಾಕ್ ಹಾಕ್ ಐ ಕಮ್ ಇನ್ 3 ಡೇಸ್ ಮಿಸ್ ಯು ಸೀ ಯು ವಿಡಿಯೋ ಕಾಲ್ ಮಾಡ್ತೀನಿ ಸಾಚಿ ಮಾಡುವಾಗ. ಬಾಯ್. ನೀನು ಹೋಗು ಅಂತವಳೇನ ಅವಳು. ಅದಪ್ಪ ಇನ್ನು ಅದನ್ನ ಕೊರಗ್ಲಿ ಅಂತ. ಬಾಯ್ ಬಾಯ್ ಬಾಯ್.
ಬಾಯ್ 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 ಮಾಡಿ ತಾತಗೆ ಟಾಟಾ ಟಾಟಾ ಬಾಯ್ ಟಾಟಾ ಗುಡ್ ಗರ್ಲ್ ಎಸ್ ಕಮ್ ಕಮ್ Come, come. Come, come. ನಾನು ನಿಮ್ಮ ಆರ್ ಜೆ ಪ್ರದೀಪ್ ಮಾತಾಡ್ತೀನಿ. ಇದು ನಿಮ್ಮ ನೆಚ್ಚಿನ ಶೋ ನೆನಪಿನ ಆಟೋಗ್ರಾಫ್. ಕೇಳ್ತಾ ಇದ್ರ 92.7 KFM. ನಾನು ನಿಮ್ಮ ಆರ್ ಜೆ ಪ್ರದೀಪ್ ಮಾತಾಡ್ತಾ ಇದ್ದೇನೆ. ಕಾವಲಿಂದ ಜಾರಿ ಬೆಂಕಿಗೆ ಬೀಳುವ ರೊಟ್ಟಿಯಂತೆ ಪ್ರತಿದಿನ ನಾನು ಈ ಹಿಂಸೆ ಅನುಭವಿಸಲು ಸಾಧ್ಯನಾ ಅಂತ ಯೋಚಿಸುತ್ತಾ ಎಲ್ಲೋ ಕಳೆದುಕೊಂಡು ಲೈಟ್ ಆನ್ ಮಾಡಿ ಅದು ನಂಗೆ ಈ ಥರ ಒಂದು ಡೆಕೋರೇಷನ್ ಇರುತ್ತೆ ಅಂತ ಗೊತ್ತಿತ್ತು. ಬಟ್ ಇಷ್ಟೆಲ್ಲ ಮಾಡಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ರಾಹುಲ್ ಕೂತು ಇಷ್ಟೆಲ್ಲ ಡೆಕೋರೇಟ್ ಮಾಡಿದ್ದಂತೆ ಅಪ್ಪ ಎಲ್ಲ ಹೂ ತಂದುಕೊಟ್ಟಿದ್ದು. ಇಟ್ ವಾಸ್ ವೆರಿ ಸ್ಪೆಷಲ್. ಬಲ್ಗಡೆ ಕಲಿಕ ಕೈ ಮುಗಿಮ್ಮ ಕೈ ಮುಗಿ ಕೈ ಮುಗಿ ಸ್ವಾಮಿ. ನಿಮ್ ಗಾಡಿ ಇಲ್ಲ ನೋಡಿ, ನಿಮ್ ಗಾಡಿ ಇಲ್ಲ ಎಲ್ಲೋಗ್ತಾ ಇತ್ತದು. ಅಯ್ಯೋ ಪಂದ್ಯ ಏನು ಹೇಳಿ, ನೀನ್ ತಗೊಂಬಂದಲ್ಲ ಹಿಂಗ್ ನೋಡ್ತಿದ್ದಾಳು ಕೆಳಗಡೆ ಗೇಟ್ ಹಾಕುಂಬ. ಫರ್ದರ್ ನಮ್ಮ ರೂಮ್ ಹತ್ರ ರೂಮ್ ಒಳಗೆಲ್ಲ ಡೆಕೋರೇಟ್ ಮಾಡಿದ್ರು ರಾಹುಲ್. ಅದು ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ವಿಡಿಯೋ ಇಷ್ಟ ಆಗಿದೆ, ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಬಾಯ್ ಎವ್ರಿವನ್, ಲಾಟ್ಸ್ ಆಫ್ ಲವ್.